ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಈಗ ಇವರು ಕಳೆದ ಒಂದು 8 ವರ್ಷದಿಂದ ಒಂದು ಬೇರೆ ಮನೆಯನ್ನ ಮಾಡಿಕೊಂಡು ಒಬ್ಬರೇ ಇದ್ದಾರಂತೆ. ಇವರು ಸ್ವಂತ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಎಲ್ಲ ಮಾಡಿಕೊಂಡಿರುವುದಾಗಿ ನಮಗೆ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ನೋಡಿ, ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದರೆ ಲೈಕ್ ಅನ್ನ ಮಾಡಿ. ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಉಚಿತವಾಗಿ ಮಾಹಿತಿಗಳು ಬರುತ್ತೆ. ಜೊತೆಗೆ ಯಾರನ್ನಾದರೂ ಒಬ್ಬರನ್ನ ಸೆಟ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಸ್ನೇಹಿತರೆ, ಇವರ ಒಂದು ಸಂಪಾದನೆ ಆಸ್ತಿ ಬಗ್ಗೆ ನಮಗೆ ಹೇಳಿಕೊಂಡಿದ್ದಾರೆ. ಇವರು 200 ಗ್ರಾಮ್ ಒಂದು ಗೋಲ್ಡ್ ಅನ್ನ ಒಂದು ಖರೀದಿ ಮಾಡಿರುವುದಾಗಿ ಸಂಪಾದನೆ ಮಾಡಿರುವುದಾಗಿ ಹೇಳಿದ್ದಾರೆ. ಜೊತೆಗೆ 20x45 ಫೀಟ್ನ ಒಂದು ಸೈಟ್ ಅನ್ನ ಮಾಡಿಕೊಂಡಿದ್ದಾರಂತೆ ಇವರ ಹೆಸರಿಗೆ. ಜೊತೆಗೆ ಒಂದು 2 BHK ಹೌಸ್ ಅನ್ನ ಮನೆಯನ್ನ ಕಟ್ಟಿಸಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಒಂದು ಕಾರು, ಇವೆಲ್ಲ ಆಸ್ತಿ ನನ್ನ ಒಂದು ಸಂಪಾದನೆಯಲ್ಲಿ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ. ಸ್ನೇಹಿತರೆ, ಸ್ನೇಹಿತರೆ ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಮಾರುತಿ ಸುಜುಕಿ ವಾಗನ್ ಒಂದು ಕಾರು. ಸ್ನೇಹಿತರೆ, 2022ರ ಒಂದು ಮಾಡೆಲ್ ಕಾರು, ಪೆಟ್ರೋಲ್ ಗಾಡಿ. ಸ್ನೇಹಿತರೆ, 2200 ಕಿಲೋಮೀಟರ್ ಮಾತ್ರ ರನ್ನಿಂಗ್ ಮಾಡಿರುವುದಾಗಿ ಈ ಒಂದು ಕಾರ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಓ ನ್ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ಕಾರನ್ನು, ಬೇರೆ ಎಲ್ಲೂ ಬಾಡಿಗೆ ಇಡೀ ಕಳಿಸಲಂತೆ. ಸಿಸ್ಟಮ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ಕೂಡ ಒಂದು ಫಿಟ್ ಮಾಡಿಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಸ್ನೇಹಿತರೆ ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ. ಇಲ್ಲಿ ನೋಡ್ಬೋದು ನೀವು, 1018 ಸ್ಕ್ವೇರ್ ಫೀಟ್ನ ಒಂದು ಸೈಟ್ನಲ್ಲಿ ಇವರು 2 ಬೆಡ್ರೂಮು ಒಂದು ಬಾತ್ರೂಮ್ ಇರುವಂಥ ಮನೆಯನ್ನು ಕಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಆಗಿ ಈ ಒಂದು ಮನೆಯನ್ನು ಕಟ್ಟಿರುವುದಾಗಿ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಆ ಒಂದು ಕಂಪೌಂಡ್ ಆಗಿರ್ಬೋದು, ಜೊತೆಗೆ ಒಂದು ಗೇಟ್ ವ್ಯವಸ್ಥೆ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಒಂದು ಕಾರ್ ಪಾರ್ಕಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಅಂತೆ. ಇದು ಬಂದು ಕಿಚನು ಸ್ನೇಹಿತರೆ, ಇದು ಬಂದು ಹಾಲ್ ಅಂತ ಹೇಳಿಕೊಂಡಿದ್ದಾರೆ. ಇದು ಮತ್ತು ಇದು ಇವೆರಡು ಬೆಡ್ರೂಮ್ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ದೇವರ ಕೋಣೆ, ಇದು ಬಾತ್ರೂಮ್ ಅಂತ ನಮಗೆ ಒಂದು ಮನೆಯ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಇವರು. ನೋಡಿ, ಇವರ ಒಂದು ಬದುಕಿನ ಒಂದು ಸತ್ಯಾಂಶವನ್ನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಏನಪ್ಪ ಅಂದರೆ, ಈ ಮುಂಚೆ ಮದುವೆ ಆಗಿದ್ದೆ ಅಂತ ನಮಗೆ ನಿಜವನ್ನು ಹೇಳಿಕೊಂಡಿದ್ದಾರೆ. ಆದರೆ ಅವರು ಈಗ ಇಲ್ಲ ಅಂತೆ, ಹುಡುಗರು ಆಗಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಅವರು ಹೋದ್ಮೇಲೆ ಮುಂದಿನ ಒಂದು ಜೀವನದ ಬಗ್ಗೆ ತುಂಬ ಒಂದು ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಇವರ ಅಕ್ಕನೇ ಇವರಿಗೆ ಧೈರ್ಯ ತುಂಬಿ ಒಂದು ಬಿಸ್ನೆಸ್ ಮಾಡೋದಕ್ಕೆ ಹಣವನ್ನು ಐಡಿಯಾ ಕೂಡ ಕೊಟ್ಟರು, ಹಣವನ್ನು ಕೊಟ್ಟರು ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈಗ ಇವರು ಟೈಲರಿಂಗ್ ಮತ್ತು ಲೇಡೀಸ್ ಉಪಯೋಗಿಸುವ ಎಲ್ಲ ಬಟ್ಟೆಗಳನ್ನು ಮಾರಾಟ ಮಾಡುತ್ತೇನೆ ಅಂತ ನಮಗೆ ಮಾರಾಟ ಮಾಡ್ತೀನಿ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ ಇವರ ಬದುಕಿನ ಬಗ್ಗೆ. ನೋಡಿ, ಈಗ ವರ ಬೇಕು, ಸ್ನೇಹಿತ ಬೇಕು ಅಂತ ನಮಗೆ ತಿಳಿಸಿದ್ದಾರೆ. ರೈತರಾದರೂ ಪರವಾಗಿಲ್ಲ ಅಂತೆ, ಸ್ವಲ್ಪ ಅವರು ಓದಿರಬೇಕಂತೆ. ಸ್ನೇಹಿತರೆ, ಇವರು ಯಾವುದೇ ಒಂದು ಆ ಜಾತಿ ಈ ಜಾತಿ ಅಂತ ಯಾರನ್ನು ನೋಡಲ್ಲ ಅಂತ, ಆ ವರ್ಗ ಈ ವರ್ಗ ಅಂತ ಯಾರನ್ನು ನೋಡಲ್ಲ. ಅವರಿಗೆ ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇರದಿದ್ದರೆ ಸಾಕು, ಅವರಿಗೆ ಬೇಕಾದರೆ ಹಣದ ಸಹಾಯ ಕೂಡ ಮಾಡುತ್ತೇನೆ ಅಂತ ನಮಗೆ ತಿಳಿಸಿದ್ದಾರೆ. ಇವೆರಡು ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ದರೆ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೋಬಹುದು. ಸ್ನೇಹಿತರೆ, ಸ್ನೇಹಿತರೆ ಇದು ಬಂದು ಇವರ ಒಂದು ಮಾಹಿತಿಯಾಗಿದೆ, ಇಲ್ಲಿ ನೋಡ್ಕೋಬಹುದು. ಸ್ನೇಹಿತರೆ, ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. HS ರೇಣುಕ ಅಂತ, ತಂದೆ ಹೆಸರು ಹನುಮಂತಪ್ಪ, ತಾಯಿ ಕಮಲ ಅಂತ ಹೇಳಿಕೊಂಡಿದ್ದಾರೆ ಇವರು. ಎಜುಕೇಷನ್ 2nd ಇಯರ್ PUC ಕಾಮರ್ಸ್ ಆಗಿದೆ. ಹಾಬಿ ಬಂದು ಮೆಹಂದಿ ವರ್ಕ್ ಮಾಡುವುದು, ಮದುವೆ ಸಮಾರಂಭಗಳಲ್ಲಿ ಹೋಗಿ ಮೆಹಂದಿ ವರ್ಕನ್ನು ಮಾಡ್ತಾರೆ. ಸ್ನೇಹಿತರೆ, ಜೊತೆಗೆ ಡಿಸೈನ್ ವರ್ಕ್ ಮಾಡುವುದು ಇವರ ಒಂದು ಹವ್ಯಾಸ ಅಂತ ಹೇಳಿಕೊಂಡಿದ್ದಾರೆ. ಊರು ಬಂದು ಬೆಳಗಾವಿ ಜಿಲ್ಲೆಯ ಸವದತ್ತಿ ಅವರು, ಆ ವರ್ಕ್ ಬಂದು ಸವದತ್ತಿಯಲ್ಲೇ ಮಾಡುವುದಾಗಿ ತಿಳಿಸಿದ್ದಾರೆ. ತೂಕ ಬಂದು 67, ಈಗ 160 ಸೆಂಟಿಮೀಟರ್ ಎತ್ತರ, ಈಗ 35ರ ಒಂದು ವಯೋದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿನ ನೀಡಿದ್ದಾರೆ. ನೋಡಿ, ಪ್ರೊಫೈಲ್ ಮಾಹಿತಿ ಎಲ್ಲವೂ ಕೂಡ ಇವರು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ನಿಮ್ಮ ಎಲ್ಲ ಕಮೆಂಟ್ಗಳನ್ನು, ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸುವುದಾಗಿ ತಿಳಿಸಿದ್ದಾರೆ. ನಮಸ್ಕಾರ.